ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ಬಳಿ ಭಾರತೀಯ ಮೂರು ಸೇನೆಗಳ ಮುಖ್ಯಸ್ಥರಾದ ಶ್ರೀಯುತ ಬಿಪಿನ್ ರಾವತ್ ರವರು ಸೇನಾ ವಾಯುಪಡೆ ಹೆಲಿಕಾಪ್ಟರ್ ದುರಂತದಲ್ಲಿ ಮರಣ ಹೊಂದಿದ ಹಿನ್ನೆಲೆ ಶ್ರೀಯುತ ಬಿಪಿನ್ ರಾವತ್ ರವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮೌನಾಚರಣೆಯನ್ನ ಮಾಡಲಾಯಿತು. ನಂತರ ಪ್ರಜಾವಾಣಿ ವರದಿಗಾರರಾದ ಮಾರಣ್ಣನವರು ಬಿಪಿನ್ ರಾವತ್ ರವರಿಗೆ ನುಡಿನಮನವನ್ನ ಸಲ್ಲಿಸಿದರು. ಜನ ಮಾಗಡಿಯ ಬಂಧುಗಳೇ, ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲಾದುದು ಎಂಬ ರಾಮಾಯಣದ ಆರ್ಯೋಕ್ತಿಯಂತೆ ಭರತಖಂಡದ ರಕ್ಷಣೆಯಲ್ಲಿ ತನ್ನ ಜೀವನವನ್ನು ಅರ್ಪಣಾ ಭಾವನೆಯಿಂದ ತೊಡಗಿಸಿಕೊಂಡಿದ್ದಂಥ ಮೂರೂ ಪಡೆಗಳ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡು ಭರತಮಾತೆಯನ್ನು ಕೆಟ್ಟ ಕಣ್ಣಿನಿಂದ ನೋಡ್ತಾ ಇದ್ದಂಥ, ರಾಷ್ಟ್ರಗಳಿಗೆ ದುಸ್ವಪ್ನವಾಗಿದ್ದಂಥ ಮಹಾನ್ ಚೇತನ ಭಾರತ ಮಾತೆಯ ಪುತ್ರ ಮಾನನೀಯ ಬಿಪಿನ್ ರಾವತ್ ರವರು ಆಕಸ್ಮಿಕವಾಗಿ ನಮ್ಮನ್ನು ಅಗಲಿರೋದು ದೇಶದ ಶೋಕಸಾಗರದಲ್ಲಿ ಮುಳುಗ್ತಕ್ಕಂಥ ಘಟನೆಯಾಗಿದೆ. ಮಾಗಡಿಯ ಕಲ್ಯಾಬಾಗಿಲು ಸಜ್ಜನ ಬಂಧುಗಳು ನಮ್ಮ ಸಣ್ಣದೊಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರ ಈ ಶ್ರದ್ಧಾಂಜಲಿಯನ್ನು ಏರ್ಪಡಿಸಿದ್ದೇವೆ. ನಂತರ ನಿವೃತ್ತ ವಾಯುಪಡೆ ಅಧಿಕಾರಿ ಶಿವಲಿಂಗಯ್ಯನವರು ಬಿಪಿನ್ ರಾವತ್ ರವರಿಗೆ ನುಡಿನಮನವನ್ನು ಸಲ್ಲಿಸಿದರು. ಸ್ನೇಹಿತರೆ, ಬಿಪಿನ್ ರಾವತ್ ಅವರು ಈ ಭಾರತೀಯ ಸೈನ್ಯ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದ ವ್ಯಕ್ತಿ. ಇದು ಆರ್ಮಿ ಸ್ಟಾಫ್ ಆಗಿ ಮೂರು ಸೇನಾಪಡೆಗಳ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಆಗಿ ಮೊದಲನೇವರಾಗಿದ್ದರು. ಇವರು ಅನೇಕ ರೀತಿಯಲ್ಲಿ ಮೊದಲನೇವರಾಗೇ ಇದ್ದಾರೆ. ನಾನು ನೋಡಿದ್ರೆ ನಾವು ಯಾರಾದರೂ ಸೈನ್ಯದಲ್ಲಿ ಸೇವೆ ಮಾಡಬೇಕಾದ್ರೆ ಇವರು ಹೋದರೆ ಅವ್ರನ್ನ ಗೈಡ್ ಇನ್ ಹಾರ್ನೆಸ್ ಅಂತ. ಇವರು ಅನೇಕ ರೀತಿಯಲ್ಲಿ ವಿಶಿಷ್ಟವಾಗಿದ್ದಾರೆ. ಒಂದು, ಇವರು ಬಂದು ಇವರು ಅಗ್ರಪಂಕ್ತಿಗೆ ಬಂದಮೇಲೆ, ಇವರು ಜನರಲ್ ಆದಮೇಲೆ ನಾವು ಕೇಳೋಕ್ಕೆ ಶುರುವಾಗಿದ್ದು ಈ ಸರ್ಜಿಕಲ್ ಸ್ಟ್ರೈಕ್. ಅದಕ್ಕೆ ಮುಂಚೆ ಅಲ್ಲಿ ಇಲ್ಲಿ ಆಗೋದು ಸಣ್ಣ ಪುಟ್ಟಕ್ಕೆ ನಮ್ಗಳ ಗಮನಕ್ಕೆ ಬರ್ತಿರಲಿಲ್ಲ. ಎಲ್ಲೋ ಏನೋ ಹೊಡೆದ್ರು ಬಡ್ದ್ರು, ಯಾರೋ ಇಬ್ಬರು ಫ್ರೆಂಡ್ಗಳು ಕೂತೇ ಒಂದೊಂದು ಬರ್ಲಾ ಹೋಗೋದು. ಆದರೆ ಇವರು ಬಂದಮೇಲೆ ವ್ಯವಸ್ಥಿತವಾಗಿ ನಿರ್ದಿಷ್ಟವಾಗಿ ಒಂದು ಟಾರ್ಗೆಟ್ ಚೂಸ್ ಮಾಡಿ ಪಾಕಿಸ್ತಾನ ಒಳಗೆ ಹೋಗಿ ಅಲ್ಲಿದ್ದ ಇವರು ಭಯೋತ್ಪಾದಕರ ಕ್ಯಾಂಪ್ಗಳನ್ನ ನಾಶ ಮಾಡಿಬಂದು ಬರೀ ಪಿಒಕೆನಲ್ಲೆಲ್ಲ ಬರ್ಮಾ ಮಯನ್ಮಾರ್ ಕೂಡ ಹೋಗಿ ಎರಡು ಸಾರಿ ಅಲ್ಲಿದ್ದ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಿಬಂದರು. ಅದ್ರ ಜೊತೆಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡೋದು ಕೂಡ ಇವ್ರಿಗೇನೆ ಎಲ್ಲ ಪ್ಲ್ಯಾನಿಂಗ್ ಎಲ್ಲ. ಇಂಡಿಯನ್ ಏರ್ಫೋರ್ಸ್ ಅದನ್ನು ಕ್ಯಾರಿ ಔಟ್ ಮಾಡಿದ್ರು ಕೂಡ ರಾವತ್ ಅವರು ಗ್ರೌಂಡ್ ಇಂಟೆಲಿಜೆನ್ಸ್ ಬೇರೆ ಸಪೋರ್ಟ್ ಒಂದು ಪಕ್ಷ ಯುದ್ಧ ಆದರೆ ಅದನ್ನು ಹೆಂಗೆ ನಾವು ನಿಭಾಯಿಸೋದು ಇದೆಲ್ಲ ಅದಕ್ಕೆಲ್ಲ ಪ್ಲಾನಿಂಗ್ ಇವ್ರದ್ದು. ಇವ್ರ ತಂದೆಯವರು ಕೂಡ ಲೆಫ್ಟಿನೆಂಟ್ ಜನರಲ್ ಆಗಿ. ನಂತರ ಮಾಗಡಿ ಪುರಸಭೆಯ ಸದಸ್ಯರಾದ ರಾಮಣ್ಣನವರು ಬಿಪಿನ್ ರಾವತ್ ರವರಿಗೆ ನುಡಿನಮನವನ್ನು ಸಲ್ಲಿಸಿದರು. ನಮ್ಮ ದೇಶಕ್ಕೆ ರೈತ ಮೊದಲನೇ ಅವರಿಗೆ, ಹಾಗೂ ಎರಡನೇದಾಗಿ ನಮ್ಮ ಯೋಧರಿಗೆ ನಾವೆಲ್ಲ ಆರಾಮಾಗಿ ದೇಶದಲ್ಲಿ ಸುರಕ್ಷತೆಯಾಗಿ ನಿಮ್ಮಿಂದ ಇರೋಕ್ಕೆ ಸಾಧ್ಯ. ಇಲ್ಲ ಹೋದರೆ ಯಾವುದೇ ಕಾರಣಕ್ಕೂ ನಾವು ಆರಾಮಾಗಿ ನಿಮ್ಮಿಂದ ಇರೋಕ್ಕಾಗಲ್ಲ. ಅದಕ್ಕೆ ಯೋಧರು ಇವತ್ತು ತೀರೋಗಿರೋದ್ರಿಂದ ನಮಗೆಲ್ಲ ಈ ವಿಮಾನದ ಅಪಘಾತದಲ್ಲಿ ನಮಗೆಲ್ಲ ನಮ್ಮ ದೇಶಕ್ಕೆ ಬೆವು ತಂದಿದೆ. ಅದರಿಂದ ಅವ್ರಿಗೆ ಅವರು ಮನೆ ಕುಟುಂಬಕ್ಕೆ ಆ ದೇವರು ಆ ನೋವನ್ನ ತೀರಂತ ಇದ್ದಲ್ಲಿ ಸುಖ ಶಾಂತಿ ಕೊಟ್ಟು ನೆಮ್ಮದಿಯಿಂದ ಅವ್ರನ್ನ ಕಳಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಂದಿರೋ. ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಬಿಪಿನ್ ರಾವತ್ ಅಮರ ರಹೇ, ಬಿಪಿನ್ ರಾವತ್ ಅಮರ ರಹೇ, ಬಿಪಿನ್ ರಾವತ್ ಅಮರ ರಹೇ. ಈ ಕಾರ್ಯಕ್ರಮದಲ್ಲಿ ಪ್ರಜಾವಾಣಿ ವರದಿಗಾರರಾದ ಮಾರಣ್ಣ, ನಿವೃತ್ತ ವಾಯುಪಡೆ ಅಧಿಕಾರಿ ಶಿವಲಿಂಗಯ್ಯ, ರೋಟರಿ ಸಂಸ್ಥೆಯ ಪ್ರಭಾಕರ್, ಪುರಸಭಾ ಸದಸ್ಯರಾದ ರಾಮಣ್ಣ, ತಗ್ಗೆಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯ ಹೊಸಳ್ಳಿ ರಂಗಣ್ಣಿ, ಪತ್ರಿಕಾ ವರದಿಗಾರರಾದ ಶ್ರೀನಿವಾಸ್, ಈಶಾ, ಮುನಿಯಪ್ಪ, ದೇವರಾಜು, ಗಿರೀಶ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.